ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 336 ಆದರೆ ಪರಿಪೂರ್ಣವಾಗಿ ಸೃಷ್ಟಿಗೊಳ್ಳುವುದು ಮತ್ತು ಪರಿಪೂರ್ಣವಾಗಿರುವುದು ಇವೆರಡೂ ಬೇರೆ ಬೇರೆ ಪ್ರಸ್ತಾಪಗಳು ದೇವರು ತನ್ನ ಯಾವುದೇ ಒಂದು ಬುದ್ಧಿವಂತ ಸೃಷ್ಟಿಯನ್ನು ಉದ್ದೇಶ ಮತ್ತು ನಡತೆಯನ್ನು ಬದಲಾಯಿಸಿಕೊಳ್ಳಲಾಗದ ಕೇವಲ ಯಂತ್ರವನ್ನಾಗಿ ಸೃಷ್ಟಿಸಲು ಸಂತೋಷ ಪಡುವವನಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ತನ್ನ ಸೃಷ್ಟಿಯ ಎಲ್ಲಾ ನೈತಿಕ ಬುದ್ಧಿವಂತ ಜೀವಿಗಳನ್ನು ತನ್ನಂತೆಯೇ ತನ್ನ ಸ್ವರೂಪಕ್ಕೆ ತಕ್ಕಂತೆ ಅಂದರೆ ಸರಿಯಾದ ಸತ್ಯವಾದ ಶುದ್ಧವಾದ ಒಳ್ಳೆಯದಾದ ರೀತಿಯಲ್ಲಿ ತನ್ನ ಮಾದರಿಗೆ ಮತ್ತು ಕಟ್ಟಳೆಗೆ ಅನುಗುಣವಾಗಿ ಅವನ್ನು ಪಾಲಿಸುವಂತೆ ಸೃಷ್ಟಿಸುವಲ್ಲಿ ಸಂತೋಷಿಸುತ್ತಾನೆ ಆದರೆ ಈ ಕಟ್ಟಳೆಗಳ ಸಂಗತಿಗಳಲ್ಲಿ ತಮ್ಮ ನಡವಳಿಕೆಯನ್ನು ಅದಲು ಬದಲಿಸುವ ಹಿಂದೆ ಮುಂದೆ ಮಾಡುವ ಆತನ ನೈತಿಕ ನಿಯಮಗಳನ್ನು ವಿರುದ್ಧದಂಗೆ ಏಳುವ ಅಧಿಕಾರವನ್ನೆಲ್ಲ ಅವರಿಗೇ ಬಿಟ್ಟುಕೊಟ್ಟಿದ್ದಾನೆ ಆದಾಗ್ಯೂ ದೇವರು ತನ್ನ ಕೈಯಲ್ಲಿ ನಿತ್ಯ ಜೀವದ ಅಧಿಕಾರವನ್ನು ಇಟ್ಟುಕೊಳ್ಳುವುದರ ಮೂಲಕ ಈ ಸಂಗತಿಗಳನ್ನು ಕಾಪಾಡುವವನಾಗಿದ್ದಾನೆ ಈ ಕಾರಣ ಅವನ ಬಳಿಯಲ್ಲಿ ಪರಿಸ್ಥಿತಿಯ ಸಂಪೂರ್ಣ ನಿಯಂತ್ರಣವಿರುತ್ತದೆ ಮತ್ತು ತನ್ನ ನೈತಿಕ ಅಗತ್ಯತೆಗಳನ್ನು ನಿರಾಕರಿಸುವ ಮತ್ತು ಅವುಗಳಿಗೆ ಅವಿಧೇಯತೆ ತೋರುವ ತನ್ನ ಯಾವುದೇ ಸೃಷ್ಟಿಯನ್ನು ಆತನು ನಾಶಗೊಳಿಸಬಹುದು ಅವರು ಎಂದೂ ಇಲ್ಲದಂತೆ ಆತನು ಅವರ ಇರುವಿಕೆಯನ್ನೇ ಅಳಿಸಿಬಿಡಬಹುದು ಮತ್ತು ಕೇವಲ ತನ್ನ ಗುಣಧರ್ಮಗಳೊಂದಿಗೆ ಹೃದಯಪೂರ್ವಕವಾದ ಸಾಮರಸ್ಯ ಉಳ್ಳವರನ್ನು ಮಾತ್ರವೇ ಜೀವಿಸುವಂತೆ ಅನುಮತಿಸುವ ಸೂಚನೆ ನೀಡುತ್ತಾನೆ ಉನ್ನತ ಮಟ್ಟದ ದೇವದೂತರುಗಳಲ್ಲಿ ಪ್ರಾರಂಭದಿಂದಲೂ ಮತ್ತು ಈಗಲೂ ಸಹಜವಾಗಿ ವಿವಿಧ ದರ್ಜೆಗಳು ಶ್ರೇಣಿಗಳು ಅವೆ ಸೈತಾನನು ಅವರಲ್ಲಿ ಒಬ್ಬನಾಗಿದ್ದನು ಆದರೂ ಎಲ್ಲರೂ ಪ್ರೀತಿಯ ನಿಯಮಕ್ಕೆ ಬದ್ಧರಾಗಿದ್ದಾರೆ ಮತ್ತು ಸೃಷ್ಟಿಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಅವರೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಸಾಮರಸ್ಯದೊಂದಿಗೆ ಬಹುಶಃ ಯುಗ ಯುಗಾಂತರಗಳಲ್ಲಿಯೂ ತಮ್ಮ ಕಾರ್ಯನಿರ್ವಹಿಸುವವರಾಗಿದ್ದಾರೆ ಒಳ್ಳೆತನ ಪ್ರೀತಿ ಕರುಣೆ ಮತ್ತು ವಿಧೇಯತೆಗಳನ್ನು ತಮ್ಮ ಪರಲೋಕದ ತಂದೆಯ ಅಗತ್ಯತೆಗಳಿಗೆ ವ್ಯಕ್ತಪಡಿಸುವವರಾಗಿದ್ದಾರೆ ಇದರ ಫಲವಾಗಿ ದೊರೆಯುವ ಸಂತೋಷವು ಬಹಳ ಸಮಯಗಳಿಂದ ಅವರ ಒಂದೇ ಅನುಭವವಾಗಿದೆ ಆದರೆ ಅದೇ ಸಮಯದಲ್ಲಿ ದೇವರ ಯೋಜನೆಯ ಮತ್ತೊಂದು ಲಕ್ಷಣವು ಬೆಳೆದು ಬಂತು ಮಾನವರನ್ನು ದೇವದೂತರುಗಳಿಗಿಂತ ಭಿನ್ನವಾದ ರೀತಿಯಲ್ಲಿ ಅಂದರೆ ಸ್ವಲ್ಪ ಕೆಳಮಟ್ಟದ ಸ್ವಭಾವದಲ್ಲಿ ಮಾನವ ರೀತಿಯಲ್ಲಿ ದೇವದೂತರುಗಳಂತಲ್ಲ ಭೂಸಂಬಂಧವಾಗಿ ಪರಲೋಕದವರಂತೆ ಅಲ್ಲ ದೈಹಿಕವಾಗಿ ಆತ್ಮಿಕವಾಗಿ ಮಾನವ ಕುಲಕ್ಕೆ ಪ್ರತ್ಯೇಕವಾದ ಮನೆ ಇದೆ ಅಲ್ಲದೆ ಕುಟುಂಬ ವ್ಯವಸ್ಥೆಯಲ್ಲಿ ಗಂಡು ಹೆಣ್ಣುಗಳನ್ನಾಗಿ ಜೊತೆ ಜೊತೆಯಾಗಿದ್ದು ತನ್ನ ಸ್ವಂತ ಸಂತಾನ ವೃದ್ಧಿಗೊಳಿಸುವ ಲೈಂಗಿಕ ಶಕ್ತಿಯೊಡನೆ ಮಾನವರನ್ನು ಸೃಷ್ಟಿಸಲಾಯಿತು ಇವೆಲ್ಲವುಗಳಲ್ಲಿ ಅವರು ಲೈಂಗಿಕವಾಗಿ ಭಿನ್ನವಾಗಿರುವ ಕುಟುಂಬ ವ್ಯವಸ್ಥೆ ಇಲ್ಲದ ಮತ್ತು ತಮ್ಮ ಸ್ವಂತ ಸಂತಾನವನ್ನು ವೃದ್ಧಿಪಡಿಸದ ದೇವದೂತರುಗಳಿಗಿಂತ ಪ್ರತ್ಯೇಕವಾದವರು ದೇವರ ಈ ಇತ್ತೀಚಿನ ಸೃಷ್ಟಿಯ ಅತಿಥೇಯರಾದ ದೇವದೂತರುಗಳಿಗೂ ಅದ್ಭುತವಾಗಿ ಕಂಡುಬಂತು ಮತ್ತು ಈ ಸಂಬಂಧದಲ್ಲಿ ಅವರ ವಿವೇಚನಾ ಸಾಮರ್ಥ್ಯಕ್ಕೆ ಕಾರ್ಯವೆಸಗುವಂತೆ ವಿಪುಲವಾದ ಅವಕಾಶಗಳು ದೊರೆತವು ಆಗ ಈ ಉತ್ತಮ ಶ್ರೇಣಿಯವರನ್ನು ಒಬ್ಬನು ತನ್ನ ಸ್ವಾರ್ಥ ಸಾಧನೆಗಾಗಿ ಮತ್ತು ಮಹತ್ವಾಕಾಂಕ್ಷೆಯ ಆಲೋಚನೆಯಿಂದ ಆತನು ಹೇಗಾದರೂ ನೂತನವಾಗಿ ಸೃಷ್ಟಿಸಲ್ಪಟ್ಟ ಮಾನವ ಜೋಡಿಯನ್ನು ವಶಪಡಿಸಿಕೊಳ್ಳಬಹುದಾದರೆ ಮತ್ತು ಅವರನ್ನು ದೇವರಿಂದ ವಿಮುಖಗೊಳಿಸುವಲ್ಲಿ ತಾನು ಅವರ ಮೂಲಕವಾಗಿ ತನ್ನದೇ ಆದ ವಿಶೇಷ ರಾಜ್ಯವೊಂದನ್ನು ಸ್ಥಾಪಿಸಬಹುದು ಮತ್ತು ಆ ರಾಜ್ಯಕ್ಕೆ ತಾನೇ ಅಧಿಪತಿಯೂ ದೇವರೂ ಆಗಬಹುದು ಯಹೋವನು ಹೊಂದಿರುವ ಮಾನವನ ಲೋಕದ ಗೌರವವನ್ನು ತಾನು ಅಪಹರಿಸಬಹುದು ಎಂಬ ತೀರ್ಮಾನಕ್ಕೆ ಬಂದನು ಆತನ ಈ ಅಪರಾಧಿ ಕ್ರಮವು ಆತನಿಗೆ ಪ್ರಸ್ತುತವಾದ ಸೈತಾನ ಅಂದರೆ ದೇವರ ವಿರೋಧಿ ಎಂಬ ಹೆಸರನ್ನು ನೀಡಿತು ಆತನು ದೇವದೂತರುಗಳಿಗಿದ್ದ ದೇವರ ರಾಜ್ಯವನ್ನು ಆತನಿಂದ ವಶಪಡಿಸಿಕೊಳ್ಳುವ ಯೋಚನೆಯನ್ನಾಗಲಿ ಪ್ರಯತ್ನವನ್ನಾಗಲಿ ಮಾಡಲಿಲ್ಲ ಅಂತಹ ಪ್ರಯತ್ನವು ಅಸಂಬದ್ಧವಾಗುತ್ತಿತ್ತು ಯಾಕೆಂದರೆ ಎಲ್ಲಾ ದೇವದೂತರುಗಳು ದೇವರೊಂದಿಗೆ ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ದರು ಮತ್ತು ಸೈತಾನನು ತಮ್ಮಲ್ಲಿ ಒಬ್ಬಾತನು ಎಂದು ಚೆನ್ನಾಗಿ ಬಲ್ಲವರಾಗಿದ್ದರು ಆದುದರಿಂದ ಅವರು ಆತನ ಸೇವಕರಾಗಲು ಹಿಂಬಾರಕರಾಗಲೂ ಒಪ್ಪುತ್ತಿದ್ದಿಲ್ಲ ಅವರೆಲ್ಲರೂ ಸರ್ವಶಕ್ತನಾದ ಯಹೋವನ ರಾಜ್ಯಭಾರವನ್ನು ಬಹುವಾಗಿ ಇಷ್ಟಪಡುವವರಾಗಿದ್ದರು ಮತ್ತು ಅದರಲ್ಲಿಯೇ ಸಂಪೂರ್ಣವಾಗಿ ತೃಪ್ತರಾಗಿದ್ದರು ಮತ್ತು ತಾವು ಬಹಳವಾಗಿ ಪ್ರೀತಿಸುವ ಆ ವಿವೇಕಯುತವಾದ ರಾಜ್ಯದ ವಿರುದ್ಧ ದಂಗೆ ಏಳಲು ಯಾವುದೇ ಕಾರಣಕ್ಕೂ ಅವರು ಸಿದ್ಧರಾಗಿರಲಿಲ್ಲ
ಸೈತಾನನ ಹೃದಯದಲ್ಲಿ ಅಂತಹ ಸ್ವಾರ್ಥ ಹಂಬಲವು ಮನೆ ಮಾಡಿದ ತಕ್ಷಣದಲ್ಲಿ ಆತನು ದೇವರನ್ನು ತನ್ನ ಸ್ವಂತ ಹುಸಿಯಾದ ಮಟ್ಟದಲ್ಲಿ ಅಳೆಯತೊಡಗಿದನು. ಕರ್ತನಾದ ಯೆಹೋವನು ತನ್ನ ಎಲ್ಲಾ ಕಾರ್ಯಗಳಲ್ಲಿ ಕೇವಲ ತನ್ನ ಸ್ವಾರ್ಥ ಆಕಾಂಕ್ಷೆಯ ವಿನ್ಯಾಸಗಳನ್ನು ಹೊಂದಿದ್ದಾನೆಂದು ಊಹಿಸತೊಡಗಿದನು. ಈ ರೀತಿಯಲ್ಲಿ ಕೆಟ್ಟ ಹೃದಯವು ಇತರರಿಗೆ ಅವರು ಎಷ್ಟೋ ಪವಿತ್ರರು, ಗೌರವಾನ್ವಿತರು, ಪರೋಪಕಾರಿಗಳಾದಾಗ್ಯೂ ಅವರ ಮೇಲೆ ಕೆಡುಕನ್ನು ಆರೋಪಿಸಲು ಸದಾ ಸಿದ್ಧವಾಗುತ್ತದೆ ಎಂಬುವಂತದ್ದೇ.